ನಮಸ್ತೆ ರೈತ ಮಿತ್ರರೇ, ಇವತ್ತು ನಾನು ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ಸಹಿತ ನಾನು ಬಾಳೆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀನಿ. ಬಾಳೆಯಲ್ಲಿ ನಮಗೆ ಯಥೇಚ್ಛವಾಗಿ ಈ ತ್ಯಾಜ್ಯವಾಗಿ ಬರೋಂಥದ್ದು ಈ ಒಣಗಿದ ಗರಿ. ಈ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಈ ಒಣಗಿದ ಗರಿಗಳೇನಿದೆ ಇವು ನಮಗೆ ಅತಿ ಹೆಚ್ಚಾಗಿ ತ್ಯಾಜ್ಯಗಳಾಗಿ ಹೊಲದಲ್ಲಿ ಉಳ್ಕೊಳ್ಳುತ್ತೆ. ಇದನ್ನು ಏನು ಮಾಡೋದು ಅಂದರೆ, ಕೆಲವೊಬ್ರು ನಾವೇನು ಮಾಡಿ ಕಟ್ ಮಾಡಿ ಆಚೆ ಬಿಸಾಕ್ತೀರಿ, ಕೆಲವೊಬ್ರು ಹಾಗೆ ಬಿಟ್ಬಿಡ್ತಾರೆ, ಮನೆ ಬಂದ ಮೇಲೆ ಕಟ್ ಮಾಡಿ ತೊಗೊಂಡೋಗಿ ಆಚೆ ಬಿಸಾಕ್ತಾರೆ. ನಾವೇನು ಮಾಡ್ತಾ ಇದ್ದೀನಿ ಅಂದರೆ, ಇದೆಲ್ಲ ಕಟ್ ಮಾಡಿ ಈ ಕೆಳಗಡೆ ಹಾಕ್ತೀವಿ. ಈ ಕೆಳಗಡೆ ಹಾಕಿದಾಗ ಇದರಿಂದ ಅತಿ ವೇಗವಾಗಿ ನಮಗೆ ಗೊಬ್ಬರ ಆಗುತ್ತೆ. ಹೇಗೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ನೋಡೋಣ. ಕಟ್ ಮಾಡಿ ಹಂಗೆ ನಿಲ್ಸೋಷ್ಟು ನಮಸ್ತೆ. ನೋಡಿ, ನೀವು ಇವಾಗ ಈಗ ನೀವು ಆಲ್ರೆಡಿ ಹಿಂದೆ ನೋಡಿದಾಗ ಇದರಲ್ಲಿ ಫುಲ್ಲು ತ್ಯಾಜ್ಯ, ಇದೇನು ಬಾಳೆ ಗರಿಗಳು ಅಂತೀವೋ, ಬಾಳೆ ಎಲೆ ಏನಂತೀವೋ, ಅದು ಫುಲ್ಲು ಇಲ್ಲೆಲ್ಲ ನೇತಾಡ್ತಾ ಇತ್ತು. ಇವಾಗ ನಾವೇನು ಮಾಡಿದ್ದೀವಿ ಅಂದರೆ, ಅದನ್ನು ಕಟ್ ಮಾಡಿ ಅದ್ರ ಬುಡಕ್ಕೆ ಸುತ್ತ ಅರೌಂಡ್ ಒಂದು 3 ಫೀಟಿಂದ 4 ಫೀಟು ಸುತ್ತ ನಾವು ಹಾಕಿದ್ದೀವಿ. ಒಂದ್ಸಲ ಇಲ್ಲಿ ತೋರಿಸಿ ಸರ್, ನೀವು ದಯವಿಟ್ಟು ಸುತ್ತ ಇಲ್ಲಿ ಬಾಳೆ ಗಿಡದ ಸುತ್ತ ಫುಲ್ ತೋರಿಸಿ. ಇಲ್ಲಿ ಸುತ್ತ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾವು ಸುತ್ತ ಏನು ಮಾಡಿದ್ದೀರಿ. ಇದನ್ನು ಕಟ್ ಮಾಡಿ ಹಾಕಿದಾಗ ಇದು ಒಂದು ನನಗೆ ಉಪಯೋಗ ಆಗೋದೇನೆಂದರೆ, ಮಲ್ಚಿಂಗ್ ಥರ ಒಂದು ಉಪಯೋಗ ಆಗುತ್ತೆ. ಮತ್ತು ಏನಾಗುತ್ತೆ, ಶೀಘ್ರವಾಗಿ ವಿತಿನ್ 3 ಮಂತ್ಸಲ್ಲಿ ಇದು ನನಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆ ಗೊಬ್ಬರ ಆಗಿ ಕನ್ವರ್ಟ್ ಆಗಬೇಕಾದ್ರೆ ನಾವು ಒಂದು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಒಂದು 15 ಡೇಸ್ ಒಂದು ಅಥವಾ 1 ಮಂತ್ ಒಂದ್ಸಲ ಕೆಲಸ ಮಾಡಬೇಕಾಗತ್ತೆ. ಏನು ಕೆಲಸ ಮಾಡಬೇಕು ಅಂದರೆ, ಈ ತೆರಗಿನ ಮೇಲೆ ನಾವು ನೀರು ಬೀಳೋ ಥರ ಒಂದು ಪ್ರಾವಿಷನ್ ಮಾಡಬೇಕಾಗತ್ತೆ. ಅಥವಾ ಸ್ಪ್ರಿಂಕ್ಲರ್ ಹಾಕ್ತೀವೋ ಅಥವಾ ಮಗ್ದೊಂದು ನಮಗೆ ಯಾವುದು ರೆಲೆವೆಂಟ್ ಅನಿಸುತ್ತೆ, ಒಂದು ಆ ಥರ ಮಾಡಿದಾಗ ಇದಕ್ಕೆ ನೀರು ಬಿದ್ದಾಗ ಇದು ಬೇಗ ಡಿಕಂಪೋಸ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೂ ಒಂದು ಕೆಲಸ ಮಾಡೋದು ಅಂದರೆ, ಈಗ ಡಿಕಂಪೋಸರ್ ಅಂತಿದೆಯಲ್ಲ OWDC, ಅದನ್ನು ನಾವು 1 ಮಂತ್ಗೊಂದ್ಸಲ ಅಥವಾ 15 ಡೇಸ್ ಒಂದ್ಸಲ ಸ್ಪ್ರೇ ಮಾಡಿದ್ರು ಇದು ವಿತಿನ್ 3 ಮಂತ್ಸಲ್ಲಿ ನನಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಸಹಿತ ನಾವು ಮಾಡಿದಾಗ ಈ ತೆರಗು ಅಥವಾ ನಾವೇನು ತ್ಯಾಜ್ಯ ಅಂತೀವೋ, ಈ ಬಾಳೆ ತ್ಯಾಜ್ಯ ಏನಂತೀವೋ, ಇದು ಶೀಘ್ರವಾಗಿ ನನಗೆ ಗೊಬ್ಬರ ಕನ್ವರ್ಟ್ ಆಗಿ ನನ್ನ ಏನು ಈ ಬೆಳೆಗಳಿದೆಯೋ, ಬಾಳೆ ಎಲೆ ಗೊಳೆ ಅಥವಾ ಬೆಳೆ ಏನಿದೆಯೋ, ಇದಕ್ಕೆ ಗೊಬ್ಬರ ಆಗಿ ಕನ್ವರ್ಟ್ ಆದಾಗ ನಾನು ಆಚೆಯಿಂದ ಗೊಬ್ಬರವ ತಂದು ಹಾಕೋದು ನನಗೆ 50% ಕಡಿಮೆ ಆಗುತ್ತೆ. ಹಾಗಾಗಿ ಈ ತ್ಯಾಜ್ಯ ಏನಿದೆ ಇದನ್ನು ಕಟ್ ಮಾಡಿ ನಾವು ನಮ್ಮ ಬಾಳೆ ಗಿಡಗಳಿಗೆ ಗೊಬ್ಬರವಾಗಿ ಕನ್ವರ್ಟ್ ಮಾಡಿಕೊಂಡು, ನಾವು ತಂದು ಹಾಕುವಂಥ ಗೊಬ್ಬರದಲ್ಲಿ ಅರ್ಧ ಖರ್ಚನ್ನು ನಾವು ಈ ಮೂಲಕ ಬಿಡಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ, ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ಲು ಕ್ಲೀನ್ ಆಗಿರಬೇಕಪ್ಪ ತೋಟ ಅಂತೇಳಿ ಫುಲ್ಲು ಕ್ಲೀನ್ ಮಾಡ್ತಾರೆ. ನೀವು ನೋಡಿರ್ತೀರಿ, ಆಲ್ಮೋಸ್ಟ್ ಒಂದು 70% ಬಾಳೆ ಬೆಳೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಕಟ್ ಮಾಡಿ ಆಚೆ ಬಿಸಾಕಿರ್ತಾರೆ. ಬಟ್ ನಾವು ಸಾವಯವವಾಗಿ ಅಥವಾ ಆರ್ಗ್ಯಾನಿಕಲಿ ಮಾಡುವಂಥ ರೈತರುಗಳು ಮಾತ್ರ ಈ ತ್ಯಾಜ್ಯ ಏನಿದೆ ಅಥವಾ ತರಗ ಏನಿದೆ ಅಥವಾ ಎಲೆ ಏನಿದೆಯೋ ಇದನ್ನು ನಾವು ಕಟ್ ಮಾಡಿ ಬುಡಕ್ಕೆ ಹಾಕ್ತೀವಿ. ಇಲ್ಲೇ ನಾವು ಗೊಬ್ಬರ ಮಾಡಿ ಅದೇ ಅದರಿಂದಲೇ ನಮಗೆ 50% ಗೊಬ್ಬರದಿಂದ ಕಾಸ್ಟನ್ನು ನಾವು ಮಿಕ್ಸ್ತೀವಿ. ಹಾಗಾಗಿ ಎಲ್ಲ ರೈತರು ದಯಮಾಡಿ ಈ ತರಗನ್ನ ಆಚೆ ಬಿಸಾಕದೆ ಕಟ್ ಮಾಡಿ ಕೆಳಗಡೆ ಹಾಕಿದಾಗ ಅತಿ ಶೀಘ್ರವಾಗಿ ನಮಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಥರ ಮಾಡಿಕೊಂಡು ಗೊಬ್ಬರದ ಕಾಸ್ಟನ್ನು ಮಿಕ್ಸ್ಬೋದು ಅಂತ ನಾನು ಹೇಳ್ತೀನಿ. ನಮಸ್ತೆ. ಇಲ್ಲಿ ನೋಡ್ಬೋದು ನೀವು, ನಮ್ಮದು ಈಗ ಗಿಡದ ಸುತ್ತ ನೋಡಿ, ಫುಲ್ಲು ಗಿಡದ ಸುತ್ತ ಏನು ಮಾಡಿದ್ದೀವಿ ನಾವು, ಆ ತ್ಯಾಜ್ಯವನ್ನು ಕಡಿದು ಕಟ್ ಮಾಡಿ ಹಾಕಿದ್ದೀರಿ. ನೋಡ್ಬೋದು ಹೇಗಿದೆ ಅಂತ, ಎಷ್ಟು ಹತ್ರ ನನಗೆ ಇದು, ನಾನು ಕಾಲು ಹಾಕಿದ್ರೆ ನನ್ನ ಮಂಡಿವರೆಗೂ ಬರುತ್ತೆ ಇದು ತ್ಯಾಜ್ಯ, ಅಷ್ಟು ಹೈಟಾಗೆ ಈ ತ್ಯಾಜ್ಯ ಬಾಳೆದು ಬಂದಿದೆ. ಇದನ್ನು ನಾವೇನು ಮಾಡಿದ್ದೀನಿ, ಕಟ್ ಮಾಡಿ ಹಿಂಗೆ ಹಾಕಿದಾಗ ನಮಗೆ ಇದು ಅತಿ ಶೀಘ್ರವಾಗಿ ನಾನು ನೀರು ಕೊಟ್ಟು OWC ಕೊಟ್ಟಾಗ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಭಯ ಆಗ್ಬೋದು, ಸ್ವಲ್ಪ ತ್ಯಾಜ್ಯ ಜಾಸ್ತಿ ಇದೆ, ಕಾಲಾಗೋಕ್ಕಾಗಲ್ಲ, ಅವುಗಳು ಅದು ಇದು ಬರುತ್ತೆ ಅಂತ. ಬಟ್ ನಾವೇನು ರೆಗ್ಯುಲರ್ ಆಗಿ ಏನು ಇಲ್ಲಿ ಓಡಾಡೋದೆ ಇಲ್ಲದ್ರಿಂದ ಬಂದು ನಾವು ಗೊನೆ ಕಟ್ ಮಾಡ್ಬೇಕಾದ್ರೆ ಬರ್ತೀವಿ. ಈ ಥರ ತ್ಯಾಜ್ಯಗಳು ಏನಾರು ಇದ್ದಾಗ ಮಾತ್ರ ಕಟ್ ಮಾಡಿದ್ರೆ ಬರೋದ್ರಿಂದ ನಮಗೇನು ಅಷ್ಟೊಂದೇನು ಅನಿಸಲ್ಲ. ಹಾಗಾಗಿ ಈ ಸ್ಟೆಮ್ನು ಬೇಕಾದ್ರೆ ನೀವು ನೋಡ್ಬೋದು, ನಾವು ಇದು ಹಿಂದೆ ಹೇಳಿದ್ದೀನಿ ನಾನು, ಯಾವುದೇ ರೀತಿಯ ನಾವು ಈ ಗೊಬ್ಬರನೂ ಈಚೆಯಿಂದ ತಂದಾಗ್ತಾ ಇಲ್ಲ. ಮಾಮೂಲಿ ನೋಡಿ, ಸ್ಟೆಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಸೈಜ್ ಇದೆ ಅಂತ ಸ್ಟೆಮ್. ಹಾಗಾಗಿ ಎಲ್ರಿಗೂ ನಾನು ಹೇಳೋದೇನು ಅಂತಂದರೆ, ದಯಮಾಡಿ ನೀವು ತ್ಯಾಜ್ಯವನ್ನು ಕಟ್ ಮಾಡಿ ಅದರಿಂದನೇ ನಾವು ಗೊಬ್ಬರ ಮಾಡ್ಕೊಂಡಾಗ ನಾವು ಗೊಬ್ಬರದ ಕಾಸ್ಟ್ನ ಮಿಕ್ಸ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ
ರೈತರು ಇದನ್ನು ಅಳವಡಿಸ್ಕೊಂಡು ತ್ಯಾಜ್ಯನ ಆಚೆ ಬಿಸಾಕಿದೆ ತೋಟದಿಂದ, ಅದನ್ನೇ ಗೊಬ್ಬರವಾಗಿ ಕನ್ವರ್ಟ್ ಮಾಡಿಕೊಂಡು ಅಂತ ಈ ಮೂಲಕ ತಮ್ಮಲ್ಲಿ ಮನವಿನ ಮಾಡ್ತಾ ಇದ್ದೀನಿ. ಧನ್ಯವಾದ. ಇಲ್ಲಿ ನೋಡ್ಬೋದು ನೀವು ಸೀಮನ ಬುಡದಲ್ಲಿ ಹಾಕಿರುವಂತಹ ಏನು ಈ ಬಾಳೆದ ತ್ಯಾಜ್ಯ ಇತ್ತು, ಅದು ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ನಾವು ಸ್ವಲ್ಪ ಮೇಲುಗಡೆ ವಾಟರ್ ಕೂಡ ಹಾಕ್ತಾಯಿಲ್ಲ. ಹಾಗಾಗಿ ನೋಡಿ ಈ ಯಾವ ಥರ ಇಲ್ಲಿ ಗೊಬ್ಬರ ಆಗಿದೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟು ಜೀವಿಗಳು ಇಲ್ಲಿ ಇದೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ಸಣ್ಣದಿದೆ, ಬಟ್ ಕ್ಯಾಮ್ರಾಗೆ ಕಾಣಿಸ್ತದೆ ಏನೋ ನನಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ನೋಡಿ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ. ಇದಷ್ಟೇ, ಇದು ಮಣ್ಣನ್ನು ನೋಡಿ ನೀವು, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇದೆಲ್ಲ ನನಗೆ ಗೊಬ್ಬರ ಹೆಂಗಾಗಿದೆ ಅಂತ ನೋಡಿ. ನೋಡೋದಿಲ್ಲ ಇಲ್ಲಿ ನೋಡಿ ಎಷ್ಟೊಂದು ಜೀವಿಗಳು ಇಲ್ಲಿ ಬದುಕ್ತಾ ಇದೆ. ಹ್ಞೂ, ನಿಮ್ಗೆ ಗೊತ್ತಾಗುತ್ತಿಲ್ಲ. ಮಣ್ಣನ್ನು ನೀವು ನೋಡ್ಬೋದು ಇಲ್ಲಿ ನೋಡಿ ನೋಡಿ ನೋಡಿ. ಎಲ್ಲ ಈ ಥರ ಮೇಲುಗಡೆ ನಾನೇನು ಹಾಕಿದ್ನೋ ಅದೆಲ್ಲ ನೋಡಿ, ನಾವೇನೇ ಕಡ್ಡಿ ಕಸ ಏನೇ ಇದ್ರೂ ನಾವು ನೋಡಿ ನಾವು ತೊಗೊಂಡೋಗಿ ಬುಡಕ್ಕೆ ಹಾಕ್ತೀವಿ. ಬುಡಕ್ಕೆ ಹಾಕಿದಾಗ ನೋಡಿ ಈ ಥರ ಎಲ್ಲ ನನಗೆ ಗೊಬ್ಬರ ಆಗುತ್ತದು. ಪ್ರತಿಯೊಂದು ಬುಡದಲ್ಲೂ ನಿಮ್ಗೆ ಆ ಥರ ಸಿಗುತ್ತೆ ನೋಡಿ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಏನೇನೋ ಸಣ್ಣ ಸಣ್ಣ ಎಲ್ಲ ಜೀವಿಗಳೆಲ್ಲ ಇದರಲ್ಲಿ ಇದೆ ನೋಡಿ. ಯಾವ ಥರ ಡಿಕಂಪೋಸ್ ಆಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತಾಯಿದೆ ಇದು ಅಂತ.